ಭಾರಿ ಖುಷಿ ಆಗ್ತಾ ಉಂಟು. ಈ ಸಲ ದೀಪಾವಳಿ ಹಬ್ಬ ಭಾರಿ ಗೌಜಿ ಆಗ್ತದೆ ಅಂತೇಳಿ ನಂಗೆ ಅನ್ನಿಸ್ತದೆ. ಹಣತೆಗಳೆಲ್ಲ ಪೇಂಟ್ ಎಲ್ಲ ಕೊಡ್ತೇವೆ, ಬೇರೆ ಬೇರೆ ಕಲರ್ಸ್ ಇದೆಲ್ಲ, ಮತ್ತು ಹಣತೆಗಳ ಮತ್ತು ನಾವು ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ನಾವು ಮಾಡ್ತೇವೆ. ಮತ್ತು ನಾವು ಹಣತೆಗಳನ್ನೆಲ್ಲ ಸೇಲಿಗೆ ನಾವು ಇಡ್ತೇವೆ. ನಮ್ಮ ಕ್ರಾಫ್ಟ್ ಟೀಚರ್ ಎಲ್ಲ ಬಂದು ನಮಗೆ ಗೂಡು ದೀಪ ಎಲ್ಲ ನಮಗೆ ಮಾಡಲಿಕ್ಕೆ ಹೇಗೆ ಹೇಳಿಕೊಳ್ತಾರೆ ಹೇಗೆ ಮಾಡೋದಂತೇಳಿ. ಅದೇ ರೀತಿ ನಾವು ಗೂಡು ದೀಪ ಕೂಡ ನಾವು ಮಾಡ್ತೇವೆ, ಮತ್ತು ಗೂಡು ದೀಪ ಕೂಡ ನಾವು ಸೇಲಿಗೆ ಕೂಡ ನಾವು ಇಡ್ತೇವೆ, ಮತ್ತು ಹಣತೆಗಳನ್ನು ಕೂಡ ನಾವು ಸೇಲಿಗೆ ಇಡ್ತೇವೆ. ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ಮಕ್ಕಳು ಮಾಡಿದಂಥ ಹಣತೆಗಳನ್ನು ನಾವು ಈಗಾಗಲೇ ಸಾರ್ವಜನಿಕರಿಗೆ ಮಾರಾಟಕ್ಕಿಟ್ಟಿದ್ದೇವೆ. ಈ ದೀಪಾವಳಿಯ ಹಣತೆಗಳನ್ನು ಸುಮಾರು 3 ತಿಂಗಳು ದೀಪಾವಳಿಗಿಂತ ಸುಮಾರು 3 ತಿಂಗಳ ಮೊದಲೇ ನಾವು ಅದನ್ನು ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇದರಿಂದಾಗಿ ಇಂಥ ಮಕ್ಕಳಿಗೆ ಅಂದರೆ ಇದರಿಂದ ಇದು ವೊಕೇಷನಲ್ ಟ್ರೈನಿಂಗ್ ಸೆಂಟರ್ ಅಂತ, ವೃತ್ತಿಪರ ತರಬೇತಿ ಕೇಂದ್ರ ಅಂತ ಇಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಮಕ್ಕಳಿಗೆ ತುಂಬ ಉತ್ಸಾಹವನ್ನು ಕೊಡುತ್ತೆ, ಮತ್ತು ಅವರಿಗೆ ಒಂದು ತಾವು ಏನೋ ಒಂದು ಸಾಧಿಸಿದ್ದೇವೆ ಅಂತ ಒಂದು ಅವರಿಗೊಂದು ಆಗಲಿಕ್ಕೆ ಬೇಕಾಗಿ ನಾವು ಇಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇವರಿಗೆ ಈ ಇದರಲ್ಲಿ ಮಾಡುವಂತಹ ಕೆಲಸ ಇಲ್ಲಿ ದೀಪಾವಳಿ ಹಣತೆ ಅಲ್ಲದೆ ಬಾಕಿ ಟೈಮಲ್ಲಿ ಅವರು ಬೇರೆ ಮೆಡಿಕಲ್ ಕವರ್ ಮಾಡುವಂಥದ್ದು ಅಥವಾ ಹೂಗಳನ್ನು ಮಾಡುವಂಥದ್ದು, ಟೈಲರಿಂಗ್ ಕೋರ್ಸು, ಸ್ಕ್ರಿಬ್ಲಿಂಗ್ ಪ್ಯಾಡ್, ಫೈಲ್ಸ್ ಮಾಡೋದು, ಫಿನಾಯಿಲ್ ಮಾಡೋದು, ಇಂಥದ್ದನ್ನೆಲ್ಲ ಮಾಡ್ತಾರೆ. ಸೊ ಈ ದೀಪಾವಳಿ ಟೈಮಲ್ಲಿ ಮುಖ್ಯವಾಗಿ ನಾವು ದೀಪಾವಳಿಗೆ ಸ್ವಲ್ಪ ಹಣತೆ ಮಾಡಲಿಕ್ಕೆ ಸ್ವಲ್ಪ ಒತ್ತು ಕೊಡ್ತಾ ಇದ್ದೀವಿ. ಸೊ ಈ ಟೈಮಲ್ಲಿ ಅವರು ಮಾಡಿದಂತಹ ಈ ಇದನ್ನು ನಾವು ಪರಿಗಣಿಸಿ ಅವರಿಗೆ ಮತ್ತು ನಾವು ವರ್ಷದ ಕೊನೆಗೆ ಒಂದು ಸಾಮೂಹಿಕ ಜನ್ಮದಿನಾಚರಣೆ ಅಂತ ಮಾಡಿಕೊಂಡು ಸೊ ಅವರಿಗೆ ಅದರಲ್ಲಿ ಬಂದಂಥ ಸೇಲಾದಂಥ ಸ್ವಲ್ಪ ಲಾಭಾಂಶ ಇಲ್ಲಿ ಅವರಿಗೂ ಕೂಡ ನಾವು ಒಂದು ಅಮೌಂಟನ್ನು ನಾವು ಕೊಡ್ತೀವಿ. ಸೊ ಅದೇ ಅದರಿಂದಾಗಿ ಅವರಿಗೆ ಇದಕ್ಕೆ ಪ್ರೋತ್ಸಾಹ ಬರುತ್ತೆ ಮತ್ತು ನಾವು ಸೆಲ್ಫ್ ರಿಲಯನ್ಸ್ ಆಗಲಿಕ್ಕೆ ಬೇಕಾಗಿ ಇನ್ನೊಂದು ನಮ್ಮ ಸಂಸ್ಥೆಯಿಂದ ಒಂದು ಪ್ರೋತ್ಸಾಹ ಸೇವಾ ಭಾರತಿಯಿಂದ ಪ್ರೋತ್ಸಾಹವನ್ನು ನೀಡ್ತಾರೆ. ಇದರಲ್ಲಿ ದೀಪಾವಳಿ ಹಣತೆಗೆ ಒಂದು 30 ಜನ ಭಾಗಿಯಾಗ್ತಾ ಇದ್ದಾರೆ. ಶಾಲೆಯಲ್ಲಿ ಒಟ್ಟು 100 ಮಕ್ಕಳು ಇದ್ದಾರೆ. ಇದು ಸುಮಾರು 2-3 ತಿಂಗಳಿಂದ ನಾವು ದೀಪಾವಳಿಯಿಂದ ಮೊದಲೇ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಆ ಸಮಯದಲ್ಲಿ ಅದಕ್ಕಿಂತ ಈಗ ಕಳೆದ ವರ್ಷವೂ ಕೂಡ ನಾವು ಇದನ್ನು ಸುಮಾರು 10 ಮಾಡ್ತಾ ಇದ್ದೀವಿ. ಬಟ್ ಕಳೆದ ವರ್ಷದಿಂದ ತಪ್ಪು ವ್ಯಾಪಕವಾಗಿ ಮಾಧ್ಯಮ ಮಿತ್ರರಿಂದ ಪ್ರಚಾರ ಆದ ಕಾರಣ ಲಾಸ್ಟ್ ಇಯರ್ ಸ್ವಲ್ಪ ಸೇಲ್ ಸ್ವಲ್ಪ ಜಾಸ್ತಿ ಆಗಿದೆ. ಕಳೆದ ವರ್ಷ ಸುಮಾರು ನಮಗೆ 4 ಲಕ್ಷದಷ್ಟು